ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಇಂದು ಕಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಪಲ್ಲಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಸುಮಾರು 10,60,000 ರೂಗಳ ವೆಚ್ಚದಲ್ಲಿ ನೂತನ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು, ಗುತ್ತಿಗೆದಾರರು, ಜಿಲ್ಲಾ ಪಂಚಾಯತ್ ಇಂಜಿನಿಯರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಜರಿದ್ದರು. ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ಸಹಯೋಗದಲ್ಲಿ ಸುಂದರಪಳ್ಳ್ಯ ಗ್ರಾಮ ಪಂಚಾಯಿತಿ ವತಿಯಿಂದ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಇಂದು ಕೆಜಿಎಫ್ ನಗರದ ಗೀತಾ ರಸ್ತೆಯಲ್ಲಿರುವ ಕಿಂಗ್ ಜಾರ್ಜ್ ಹಾಲ್ನಲ್ಲಿ ಕೋಲಾರ ಜಿಲ್ಲೆಯ ಲೋಕಾಯುಕ್ತ ಅಧಿಕಾರಿಗಳಾದ ಎಸ್ಪಿ ವೆಂಕಟೇಶ್ವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಸಾರ್ವಜನಿಕ ಕುಂದುಕೊರತೆಗಳ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿವಿಧ ಇಲಾಖಾ ಅಧಿಕಾರಿಗಳ ವಿರುದ್ಧ ಸುಮಾರು 9 ನಾಗರಿಕರು ದೂರುಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಸುಜಾತ, ಇಒ ಮಂಜುನಾಥ್, ನಗರಸಭಾ ಪೌರಾಯುಕ್ತರಾದ ನವೀನ್ ಚಂದ್ರ, ಇಒ ಬಿಇಒ ಚಂದ್ರಶೇಖರ್, ಲೋಕಾಯುಕ್ತ ವೃತ್ತ ನಿರೀಕ್ಷಕರಾದ ಆಂಜನಪ್ಪ, ಯಶವಂತ್ ಕುಮಾರ್, ಸಿಬ್ಬಂದಿಗಳಾದ ದೇವಪ್ಪ, ಶ್ರೀನಿವಾಸ್, ಶ್ರೀನಾಥ್, ರಾಮಚಂದ್ರ, ಪವಿತ್ರ, ಎಜಾಜ್ ಪಾಷಾ, ದೀನದಯಾಳ್, ರಮೇಶ್ ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳು ಹಾಜರಿದ್ದರು. ಇಲ್ಲಿ ನೋಡ್ಬಿಟ್ಟು ಇಲ್ಲಿ ಸರ್ ನಮ್ಮನ್ನು ನೋಡಿ, ಮಾನ್ಯ ತಾಲೂಕು ಟಾಸ್ಕ್ ಫೋರ್ಸ್ ಕಮಿಟಿ ಅಧ್ಯಕ್ಷರು, ಮಾನ್ಯ MLA ಅವರು ಇರ್ತಾರೆ. ಸರ್ಕಾರದ ಯಾವುದೇ ಅನುದಾನ ಬಂದ್ರೂ ಅದನ್ನ ಅಲೋಕೇಶನ್ ಮಾಡುವಂತ ಅಧಿಕಾರ ಶಾಸಕರಿಗೆ ಮಾತ್ರ ಇರೋದು. ಇಲ್ಲಿ ಈ ಕ್ಷೇತ್ರದಲ್ಲಾಗ್ಲಿ ಯಾವುದೇ ಕ್ಷೇತ್ರದಲ್ಲಿ 1 ರೂಪಾಯಿ ಸರ್ಕಾರದ ಅನುದಾನವನ್ನ ಖರ್ಚು ಮಾಡಬೇಕಾದ್ರೆ ಶಾಸಕರೇ ಅದಕ್ಕೆ ಅಂತಿಮ ಮುದ್ರೆ. ಇಲ್ಲಿ ಯಾರ್ದು ಬೇರೆ ಇಲ್ಲ, ಸರ್ಕಾರದ ಅನುದಾನಕ್ಕೆಲ್ಲ ಶಾಸಕರೇ. ಶಾಸಕರ ಅನುದಾನದಲ್ಲೇ ಇವಾಗ ಶಾಲೆ ಆಗ್ತಾ ಇರೋದು, ಎಲ್ಲಾನು ಪ್ರತಿಯೊಂದು ಕಾಮಗಾರಿಗಳು ನಡೆಯೋದು ಶಾಸಕರ ಅನುದಾನದಲ್ಲಿ. ಇಡೀ ಕ್ಷೇತ್ರದಲ್ಲಿ ಇದ್ರೆ ಅದನ್ನ ಅಲೋಕೇಶನ್ ಮಾಡಬೇಕಾಗಿರೋದು ಅವ್ರ ಕರ್ತವ್ಯ, ಅವರೇ ಮಾಡಿರೋದು. ಅವ್ರು ಎಲ್ಲಿವರೆಗೂ ಇರ್ತಾರೆ ಅವ್ರದೇ ಅನುದಾನ ಇದು, ಬೇರೆ ಯಾರ್ದು ಇದ್ರಲ್ಲಿ ಇರೋದಿಲ್ಲ. ಅವರೇ ಟಾಸ್ಕ್ ಫೋರ್ಸ್ ಕಮಿಟಿ ಅಧ್ಯಕ್ಷ. ಮೇಲೆ ಸ್ಟ್ರೆಂತ್ ಇರುವಂತ ಜಾಗದಲ್ಲಿ ಆದ್ಯತೆ ಮೇಲೆ ಅವರಿಗೆ ಶೌಚಾಲಯದ ವ್ಯವಸ್ಥೆ ಮತ್ತೆ ಪಂಚಾಯತಿಯಿಂದ ನೀರು ಕೊಡುವಂತ ಜವಾಬ್ದಾರಿ ಎರಡೂ ಕೂಡ ಇಂಟ್ರೆಸ್ಟ್ ತಗೊಂಡು, ನೀವು ಎಲ್ಲೆಲ್ಲಿ PDOs ಇದ್ದೀರಾ ಪಂಚಾಯತಿಗೆ ಸಂಬಂಧಪಟ್ಟಿರುವಂತವ್ರು, ಜವಾಬ್ದಾರಿ ತಗೊಂಡು ಇನಿಷಿಯೇಟಿವ್ಸ್ ತಗೊಂಡು ಟಾಯ್ಲೆಟ್ಸ್ ನ ಆದಷ್ಟು ಬೇಗ ಅವರು ಬಳಸ್ಕೊಳಕ್ ಯೋಗ್ಯ ಆಗಿರುವಂತದನ್ನೇ ಟಾಯ್ಲೆಟ್ಸ್ ನ ಮಾಡಿಸ್ಬೇಕು. ಕೆಲಸ ಮಾಡಲೇಬೇಕು ಅನ್ನೋಂತ ಕಾರಣದಿಂದ ಕೆಲಸ ಮಾಡಿಸ್ಬೇಡಿ ಟಾಯ್ಲೆಟ್ಸ್ ನ. ನಮ್ಮಲ್ಲಿ ಒಂದು 5 ಕಡೆ ಈ ತರ ಪ್ರಾಬ್ಲಮ್ ಇತ್ತು ಮೇಡಮ್, ಎಲ್ಲ ಪ್ಲಾನ್ ಸೆಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಸ್ಕೂಲ್ಸ್ ಅಲ್ಲಿ ಹೌದು ಮೇಡಮ್, ಸ್ಕೂಲ್ಸ್ ಅಲ್ಲಿ ವರ್ಕ್ ಎಕ್ಸಿಕ್ಯೂಟ್ ಆಗಿದೆ, ಕಂಪ್ಲೀಟ್ ಆಗ್ಬೇಕು ಇನ್ ಟೈಮ್. ಈಗ ಅದನ್ನ ಸ್ವಲ್ಪ ನೀವು ಆಗಿಂದಾಗ ಮಾನಿಟರ್ ಮಾಡಿ ಮಾಡಿಸಿ ಅದೊಂದು. ಇಲ್ಲೂ ಕೂಡ 15 ಸ್ಟ್ರೆಂತ್ ಇದಾರೆ ಅಂತ ಹೇಳ್ತಾ ಇದಾರೆ. 5ನೇ ಕ್ಲಾಸ್ ಟೀಚರ್ಸ್ ಯಾರಾದ್ರೂ ಬೇಕು, ಮಾಸ್ಟರ್ ಏನ್ ಸಮಸ್ಯೆ? ಇಬ್ಬರನ್ನು ನೀವು ಗುರುಗಳು ಅಂದ್ಮೇಲೆ ಇಬ್ಬರನ್ನು ಒಂದೇ ತರ ನೋಡ್ಬೇಕು, ಟೀಚರೇ ಇರ್ಬೇಕು. ನ್ಯಾಯವಾಗಿಲ್ಲ, ಎಷ್ಟ್ ಜನ ಇದಾರೆ ಯಾರಾದ್ರೂ ಈ ಸ್ಕೂಲ್ ಕಮಿಟಿಯಲ್ಲಿ ಇದ್ದೀರಾ? ಏನೋ ಒಂದ್ ಸರಿಯಾಗಿ ಮಾತಾಡಿ, ಏನಾದ್ರೂ ಇಲ್ಲಿ ಇಲ್ಲೇ ಇದ್ರಲ್ಲ, ನಮ್ ಹೆಡ್ ಮಾಸ್ಟರ್ ಇದ್ದಾರಲ್ಲ, ಕರ್ಸಿ ಒಂದ್ ನಿಮಿಷ. ಕೃಷ್ಣಪ್ಪ ಸರ್, ಏನಪ್ಪ ನೀವು ಊರವರೆಲ್ಲ ಒಬ್ಬೊಬ್ರೆ ಮಾತಾಡ್ಬಿಡಿ, ಊರವ್ರ ನಿಧಾನವಾಗಿ ಮಾತಾಡಿ. ಆ ಮಕ್ಳು ಯಾರ್ಯಾರು ಸ್ಕೂಲ್ಗೆ ಬರ್ತಾ ಇದಾರೆ ಆ ಪೇರೆಂಟ್ಸ್ ನು ಮಾತಾಡಿ, ಮಕ್ಕಳನ್ನು ವಿಚಾರ ಮಾಡಿ. ನಲ್ವತ್ ಜನ ಸ್ಕೂಲಲ್ಲಿ ಅಡ್ಮಿಷನ್ಸ್ ಇತ್ತು, ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗ್ಬೇಕಲ್ಲ. ಕೋವಿಡ್ ಟೈಮಲ್ಲಿ ಬೇರೆ ಊರುಗಳಲ್ಲಿ ಕೋವಿಡ್ ಟೈಮಲ್ಲಿ ಸರ್ಕಾರಿ ಶಾಲೆಗೆ ಅಡ್ಮಿಷನ್ಸ್ ಜಾಸ್ತಿ ಆಗ್ತಾ ಇದೆ. ಏನೇ ಕುಂದುಕೊರತೆಗಳಿದ್ರು ಊರಲ್ಲಿ ಇಂಪಾರ್ಟೆಂಟ್ ಒಂದು 23 ಜನ ಪೇರೆಂಟ್ಸ್ ನ ಕರೆದು ಸಭೆ ಮಾಡಿ, ನೀವು ಟೈಮಿಂಗ್ಸ್ ಅಲ್ಲಿ ನೀವು ಅಥವಾ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಯಾರು ಟೀಚರ್ಸ್ ಇರ್ತಾರೆ ಶಾಲೆ ಟೈಮಲ್ಲಿ ಇರಲ್ಲ ಅಂತ ಹೇಳ್ತಾ ಇದಾರೆ. 10 ರಿಂದ 5 ಗಂಟೆ ಅಥವಾ 4:30 ವರೆಗೂ ಇರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಆಮೇಲೆ ಟೀಚಿಂಗ್ ಬಗ್ಗೆನೂ ಸ್ವಲ್ಪ ಬೇಜಾರು ಮಿಡ್ತಾ ಇದಾರೆ, ಅದರಿಂದ ಮಕ್ಕಳು ಹೊರಗಡೆ ಹೋಗ್ತಾ ಇದಾರೆ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಇಯರ್ 40 ಜನ ಇದ್ದಿದ್ದೇನು, ಮಕ್ಕಳನ್ನ ಊರುಗಳಲ್ಲಿ ಮಾತಾಡೋದು, ಕನ್ವಿನ್ಸ್ ಮಾಡಿ ಶಾಲೆ ಕರ್ಕೊಂಡ್ ಬರೋದು, ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡೋದು. ಸರ್ಕಾರ ನಿಮ್ಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾ ಇದೆ, ಮಕ್ಕಳೇ ಇಲ್ಲ ಅಂತಂದ್ರೆ ನಾವ್ ಏನು ವ್ಯವಸ್ಥೆ ಮಾಡಿ ಪ್ರಯೋಜನ?
ನಿಮಗೂ ಕೂಡ ಒಂದು ಡೆಡಿಕೇಶನ್ ಬರಬೇಕಲ್ಲ. ನಿಮ್ಮ ಸಂಸ್ಥೆ ಯಾವುದು, ನಿಮ್ಮ ಸಂಸ್ಥೆಗೆ ನೀವು ನ್ಯಾಯ ಕೊಡಬೇಕಲ್ಲ, ನೀವು ನಿಸ್ವಾರ್ಥವಾಗಿ ಸೇವೆ ಮಾಡ್ಬೇಕಲ್ಲ, ಮಕ್ಕಳಿಗೆ ಪ್ರೀತಿ ಬರಬೇಕಲ್ಲ, ಈ ಶಾಲೆಗಳಲ್ಲಿ ಬರಬೇಕು ಓದ್ಬೇಕು ಅನ್ನೋಂತ ಮನಸ್ಥಿತಿ ನೀವು ಮಕ್ಕಳಲ್ಲಿ ಮೂಡಿಸ್ಬೇಕಾಗತ್ತೆ. ಯಾರೇ ಇರ್ಲಿ ಗುರುಗಳು ಗುರುಗಳೇ ಅಪ್ಪ, ಗುರುಗಳ ಹತ್ರ ನೀವ್ ಏನ್ ಕೆಲಸ ತಗೊಂಬೇಕು, ನಿಮ್ ಜವಾಬ್ದಾರಿ ಏನು ಅದು ಹೇಳೋದು ತಪ್ಪಿಲ್ಲ. ಗುರುಗಳು ಅವ್ರ ಕೆಲಸ ನಿಭಾಯಿಸ್ತಾ ಇದಾರ ಇಲ್ವ ಅದೇನಾದ್ರೂ ಲೋಪದೋಷ ಆದ್ರೆ ಖಂಡಿತ ನಾವು ಅವ್ರನ್ನ ಕೇಳುವಂತ ಹಕ್ಕು ನಿಮಗೂ ಇದೆ, ವಿಚಾರಣೆ ಮಾಡುವಂತ ಜವಾಬ್ದಾರಿ ನಮ್ದು ಇರುತ್ತೆ. ನಿಮ್ದು ಏನ್ ಫೇಲ್ಯೂರ್ಸ್ ಇದೆ ನಿಮ್ದು, ಈಗ ಅವ್ರು ಹೇಳ್ತಾ ಇದಾರೆ ಅಂತ ಅದೇ ನೋಡೋದಲ್ಲ, ಫೇಲ್ಯೂರ್ಸ್ ಏನು, ಹಿಂದೆ ಎಷ್ಟು ಅಡ್ಮಿಷನ್ಸ್ ಇತ್ತು, ಕಳೆದ ಎರಡ್ ಮೂರು ವರ್ಷದ ತಗೊಳ್ಳಿ ಅಡ್ಮಿಷನ್ಸ್ ಎಷ್ಟಿತ್ತು, ಯಾಕೆ ಕಡಿಮೆ ಆಗಿದೆ, ಈಗ ನೀವು ಹೊಸ ಪಿಡಿಒ ಬಂದಾದ್ಮೇಲೆ ಆದ್ಯತೆ ಟಾಯ್ಲೆಟ್ಗೆ ತಗೊಂಡಿದಾರಲ್ಲ, ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ ಮಕ್ಳಿಗಾಗಿರ್ಬೋದು ಸಪರೇಟ್ ಆಗಿ ಶೌಚಾಲಯ ಇರಲೇಬೇಕು. ಅದನ್ನ ನಾವು ಬಾಯಿ ಮಾತಲ್ಲಿ ಹೇಳ್ಬಾರ್ದು, ಅದನ್ನ ವ್ಯವಸ್ಥಿತವಾಗಿ ಮಾಡಿ ಅದನ್ನ ಕಾಲ ಕಾಲಕ್ಕೆ ಏನೇನ್ ಕೆಲಸ ಒಂದ್ ಶಾಲೆಗೆ ಮಕ್ಕಳು ಬೆಳೆಯೋ ಅಂತ ವ್ಯವಸ್ಥೆ ಎಲ್ಲ ಅವ್ರಿಗೆ ಏನೇನ್ ಸೌಕರ್ಯ ಮಾಡ್ಬೇಕಂತ ಇರುತ್ತೆ, ಆ ಕೆಲಸಗಳನ್ನೆಲ್ಲ ನೀವು ಒನ್ ಮಂತ್ ಅಲ್ಲಿ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಮಾಡ್ಬೇಕು. ಈಗ ಇನ್ನೇನ್ ಶಾಲೆ ಶುರುವೇ ಆಗಿದೆ, ಅವ್ರಿಗೆ ಮುಜುಗರ ಆಗ್ಬಾರ್ದು. ಈ ಸ್ಕೂಲ್ಸ್ ಬಂದ್ರೆ ಟಾಯ್ಲೆಟ್ಸ್ ಇರಲ್ಲ, ಸ್ವಲ್ಪ ಬೆಳೀತಾ ಬೆಳೀತಾ ಮಕ್ಕಳಿಗೂ ಕಷ್ಟ ಆಗತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಜಾಗದಲ್ಲಿ ಇರ್ತಾರೆ ಆ ಜಾಗದಲ್ಲಿ ಇವೆಲ್ಲ ಸೌಕರ್ಯ ಇಲ್ಲ ಅಂದ್ರೆ ಅದು ತುಂಬಾ ಕಷ್ಟ ಆಗತ್ತೆ ಮಕ್ಕಳಿಗೆ. ಈ ವಾತಾವರಣಕ್ಕೆ ಬರೋದಕ್ಕೆ ಅದೇ ಒಂದು ಮುಜುಗರ. ಸರ್ಕಾರಿ ಶಾಲೆಗಳಲ್ಲಿ ಈ ವ್ಯವಸ್ಥೆ ಇರಲ್ಲ, ಆಮೇಲೆ ಒಂದೋ ಇಬ್ಬರೋ ಟೀಚರ್ಸ್ ಇರ್ತಾರೆ, ಗಮನ ಕೊಡಲ್ಲ ನಮ್ಮ ಮಕ್ಕಳಿಗೆ, ಏನ್ ನಮ್ಮ ಮಕ್ಕಳು ಚೆನ್ನಾಗಿ ಓದಕ್ಕೆ ಅವ್ರದ್ದು ಇಂಪಾರ್ಟೆನ್ಸ್ ಕೊಡಲ್ಲ ಅನ್ನೋಂತ ಇವೆಲ್ಲ ಸಮಸ್ಯೆಗಳಿರುತ್ತೆ. ನೀವು ಒಂದು ಹೈ ಸ್ಕೂಲ್ಸ್ ಇರುತ್ತೆ, ಐದೋ ಹತ್ತೋ ಸ್ಕೂಲ್ಸ್ ಇರುತ್ತೆ, ಒಳ್ಳೆ ಸ್ಟ್ರೆಂತ್ ಇರುವಂತದಲ್ಲಿ ಮಾರ್ಗದರ್ಶನ ಕೊಡುವಂಥದ್ದು, ಏನಾದ್ರೂ ಕುಂದುಕೊರತೆಗಳಿದ್ರೆ ನಿಮ್ಮ ಹಂತದಲ್ಲಿ ಮೀಟಿಂಗ್ ಮಾಡಿ ಪೇರೆಂಟ್ಸ್ ನ ಕರೆಸಿ. ಹೆಣ್ಮಕ್ಳು ಏನು ಮಾತಾಡ್ಲಿಲ್ವಲ್ಲ, ಎಷ್ಟೊಂದ್ ಜನ ಹೆಣ್ಮಕ್ಳು ಬಂದಿದ್ದಾರೆ, ಮನೆ ಹತ್ರ ಹೋಗಿ ಕೇಳ್ತಾ ಇಲ್ಲ ಮಕ್ಕಳು, ಮನೆ ಹತ್ರ ಬಂದು ಈ ಸ್ಕೂಲ್ ಇದೆ ಅಂತ ಹೇಳ್ತಾ ಇಲ್ಲ ಯಾರನ್ನು. ನಮ್ಮನೇಲಿ ಮಕ್ಕಳಿಲ್ಲ, ಬೇರೆಯವ್ರು ಇದ್ರೆ ಕೂಡ ಅವ್ರೆಲ್ಲ ಕರ್ಸ್ಬೇಕು ಮಾಡಿಸ್ಬೇಕು. ಜಾಸ್ತಿ ಜನ ಇದ್ರು ಮೇಡಮ್ ಇದ್ರಾಗ ಚೆನ್ನಾಗಿತ್ತು ಸ್ಕೂಲ್, ಈ ನಡುವೆ ಕಮ್ಮಿ ಆಗ್ತಾ ಇದ್ದಾರೆ. ಇನ್ನೊಂದ್ ಮೇಡಮ್ ಇದ್ರು ನಮ್ ಮಕ್ಕಳೆಲ್ಲ ಅವ್ರ ಸ್ಕೂಲ್ ಅಲ್ಲಿ ಇಲ್ಲೇ ಓದಿದ್ ನಮ್ ಮಕ್ಕಳೆಲ್ಲ, ಅವಾಗ ಚೆನ್ನಾಗಿತ್ತು, ಇವಾಗ ಏನಾಗ್ತಾ ಇದೆ ನಮ್ಗೆ ಗೊತ್ತಿಲ್ಲ. ನಮ್ ಮಕ್ಕಳಿಲ್ಲ, ನಾವ್ ಈ ಕಡೆ ಬರಲ್ಲ, ಇವ್ರು ಬರೋರು ಹೇಳ್ಬೇಕಾಗಿತ್ತು ನಿಮ್ಗೆ, ಇವ್ರು ಇದರೆಲ್ಲ ದೊಡ್ಡವ್ರಿಗೆ ಹೇಳಿ ಸ್ವಲ್ಪ ಸಹಕಾರ ಮಾಡ್ಬೇಕಾಗಿತ್ತು. ಈಗ ಬಿಲ್ಡಿಂಗ್ ಬಂದು ಏನ್ ಸ್ಕೂಲ್ ಇದೆ ಮಕ್ಕಳಿಲ್ಲ ಅಂದ್ರೆ ಏನ್ ಕೊಂಬರಲ್ಲ, ಈ ಜಾಗದಲ್ಲಿ ಬಿಲ್ಡಿಂಗ್ ತಂದು ಖುಷಿ ಏನು, ಖುಷಿ ಚೆನ್ನಾಗಿತ್ತು. ಏನೇನ್ ಚೆಪ್ಪಾಯ್ತು ಒಂದ್ ಕೆಲಸ ಮಾಡಿ ನೀವು, ಒಬ್ಬರು ಹೇಳೋದ್ ಬೇಡ. ಈ ಎರಡ್ ದಿನದಲ್ಲೇ ನೀವು ಈ ಹಳ್ಳಿಗೆ ಸಂಬಂಧಪಟ್ಟಿರೋ ಎಲ್ಲಾ ಪೇರೆಂಟ್ಸ್, ಇಲ್ಲಿರುವಂತ ಅಡ್ಮಿಷನ್ ಅಲ್ಲಿ ಇರುವಂತ ಮಕ್ಕಳು, ಹೊರಗಡೆ ಹೋಗ್ತಾ ಇರುವಂತ ಮಕ್ಕಳು, ಎಲ್ಲಾ ಪೇರೆಂಟ್ಸ್ ಒಂದ್ಸತಿ ಮೀಟಿಂಗ್ ಕರೀರಿ, ಇಲ್ಲೇ ಮೀಟಿಂಗ್ ಕರೀರಿ. ಏನ್ ಕುಂದುಕೊರತೆಗಳು ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಪಾಯಿಂಟ್ ಹೋಗ್ತಿದ್ದ ಬಂದ್ಬಿಟ್ಟು ನಾವು ಉಚಿತ ಆರೋಗ್ಯ ಶಿಬಿರ ನಡೆಸ್ತೀವಿ ಅಂತ ಹೇಳಿದ್ರು. ಬನ್ನಿ ಸರ್, ನೀವು ನಮ್ಗೇನು ಬೇಕೋ ಕೊಟ್ಟ ನಾವು ಕೊಡ್ತೀವಿ. ನಮ್ಮ ಈ ಭಾಗದಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಿಲ್ಲ, ಅದರಿಂದ ಜನರಿಗೆ ಅನುಕೂಲ ಆಗಬೇಕಂತ ಎಲ್ಲ ಕಣ್ಣಿನ ತಪಾಸಣೆ ಇರ್ಬೋದು, ಮತ್ತು ಚರ್ಮರೋಗ ತಪಾಸಣೆ ಇರ್ಬೋದು, ಕಾಲು ಕೈ ನೋವುಗಳ ತಪಾಸಣೆ ಮತ್ತು ರಕ್ತದ ತಪಾಸಣೆ, ಬಿ ಪಿ ಶುಗರ್ ಏನಿದ್ರು ಚೆಕ್ ಮಾಡೋಕ್ಕೆ ಹೇಳಿದ್ರು, ಮಾಡ್ತಾಯಿದ್ದಾರೆ. ಇದರಿಂದ ಇನ್ನೂ ಹೆಚ್ಚು ಜನರಿಗೆ ಒಳ್ಳೆಯದ ಸೌಕರ್ಯ ಆಗಬೇಕಂತ ಹೇಳ್ತಾ ಇದ್ದೀನಿ. ಸರ್, ಬರೀ ಚೆಕಪ್ ಮಾಡ್ತಾ ಇದ್ದೀರಾ ಇಲ್ಲ ಮೆಡಿಸನ್ಸ್? ಮೆಡಿಸನ್ಸ್ ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಅವ್ರ ವತಿಯಿಂದ. ಅವ್ರಿಗಿನ್ನ ಒಳ್ಳೆ ಒಳ್ಳೆ ಇದು ಬಂದು ಮನಸ್ಸು ಬಂದು ಇನ್ನೂ ಹೆಚ್ಚಿಗೆ ಇಂಥ ಉಚಿತ ಆರೋಗ್ಯ ತಪಾಸಣೆ ಮಾಡಬೇಕಂತ ಕೊಡ್ತಾ ಇದ್ದೀನಿ. ಸರ್, ನೀವು ಅಧ್ಯಕ್ಷರಾದ್ಮೇಲೆ ಇದೇ ಫಸ್ಟ್ ಸರ್ ಮಾಡ್ತೀವಿ? ನಾವು ಅಧ್ಯಕ್ಷರಾದ್ಮೇಲೆ ಉಚಿತ ತಪಾಸಣೆ ಸುಂದರಪಳ್ಳ ಗ್ರಾಮ ಪಂಚಾಯತಿಯಲ್ಲಿ ಇದೇ ಫಸ್ಟ್ ಮಾಡ್ತಾ ಇದ್ದೀನಿ. ನಾವು ಮುಂಚೆ ಮಾಡ್ತಾ ಇದ್ದೀನಿ, 1991 ನಾನು ಸೋಷಿಯಲ್ ಸರ್ವಿಸ್ ಕೆಲಸಗಳು ಮಾಡಿದ್ದೀನಿ. ಆವಾಗ ಬಂದ್ಬಿಟ್ಟು 1992-93 ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಈ HIV ಅನ್ನೋ ರೋಗ ಜಾಸ್ತಿ ಬರ್ತಾ ಇತ್ತು. ಆವಾಗ ಮೈರಾಡ ಸಂಸ್ಥೆಯವರು ಮತ್ತು ಬಂಗಾರಪೇಟೆಯಿಂದ ಮತ್ತು ಕೋಲಾರಿಂದ ಒಂದು 5-6 ಸಂಸ್ಥೆಯವರು ಬಂದು ನಮ್ಮನ್ನು ಸಂಪರ್ಕ ಮಾಡಿ ನಾನು ಎಲ್ಲ ಹಳ್ಳಿಗಳಲ್ಲಿ ಯಾರ್ಯಾರಿದ್ದಾರೆ ಏನಿದೆ ಇಂಥ
ಎಚ್ಐವಿ ಸೋಂಕಿತ ಇವರನ್ನ ಗುರುತಿಸಿ ನಮ್ಮ ನರಸಮ್ಮನವ್ರಿಗೆ ಹೇಳಿಬಿಟ್ಟು ಅವ್ರಿಗೆಲ್ಲ ಕೆಲಸಗಳು ಮಾಡಿದ್ದೆ. ಮತ್ತೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿದ್ದೆ, ಆವಾಗ ಕೂಡ ನನ್ನ ಕೈಯಲ್ಲಾದಷ್ಟು ಕೆಲಸಗಳು ಮಾಡಿದ್ದೀನಿ. ಮತ್ತೆ ನರೇಗಾ ಯೋಜನೆ ಬಂತು, ನರೇಗಾ ಯೋಜನೆ ಬಂದ್ಬಿಟ್ಟು ಬಂದಾಗ ಎಲ್ಲ ಫಲಾನುಭವಿಗಳಿಗೂ ನರೇಗಾ ಯೋಜನೆಯಲ್ಲಿ ಕೆಲಸಗಳು ಕೊಟ್ಟಿದ್ದೀನಿ, ಕೆಲಸಗಳೆಲ್ಲ ಮಾಡಿಸಿದ್ದೀನಿ, ಮತ್ತೆ ಈಗಲೂ ಮಾಡಿಸ್ತಾ ಇದ್ದೀವಿ. ನಾವೆಲ್ಲ ನರೇಗಾ ಯೋಜನೆಯಲ್ಲಿ ಫಲಾನುಭವಿಗಳನ್ನೇ ಕರ್ಕೊಂಡು ಬಂದು ಕೆಲಸಗಳು ಮಾಡಿಸ್ತಾ ಇದ್ದೀನಿ. ಮತ್ತೆ ನಾನು ಸುಂದರಪಾಳ ಭಾಗದಲ್ಲಿ ನಮ್ಮ ಬಲ್ಜ ಬಾಂಧವರ ಯೋಗಿ ನಾರಾಯಣ ಅಧ್ಯಕ್ಷನಾದೆ. ಆವಾಗ ಅಧ್ಯಕ್ಷನಾದಾಗ ನಾನು ಯಾರಾದರೂ ಹೆಣ್ಮಕ್ಳಿಗೆ ನಮ್ಮ ಬಾಂಧವರು ಕುಲ ಬಾಂಧವರಿಗೆ ಮದುವೆ ಆದರೆ 5,000 ರೂಪಾಯಿ ಕೊಡೋ ವ್ಯವಸ್ಥೆ ಮಾಡಿದೆ. ಮತ್ತು ಯಾರಾದರೂ ತೀರೋದ್ರೆ 2,000 ಕೊಡೋಕ್ಕೆ ವ್ಯವಸ್ಥೆ ಮಾಡಿಸಿದೆ. ಅದೆಲ್ಲ ನನ್ನ ಗುರುತಿಸಿದ್ದಾರೆ. ಮತ್ತು ಇದೇ ಭಾಗದಲ್ಲಿ ನಮ್ಮ ಸುತ್ತಲಪಾಲದಲ್ಲಿ ಅಶ್ವಥ ಕಟ್ಟೆ ಇರಲಿಲ್ಲ, ಎಲ್ಲ ಜನರನ್ನು ಗುರುತಿಸಿ ಅಶ್ವಥ ಕಟ್ಟೆಯನ್ನು ಕಟ್ಟಿಸಿದೆ. ಮತ್ತು ಒಂದು ನಾಗರಹೊಳೆ ದೇವಸ್ಥಾನವನ್ನು ಕಟ್ಟಿಸಿದೆ. ಇಂಥ ಮತ್ತು SDMC ಪ್ರೆಸಿಡೆಂಟ್ ಆದೆ. ಆವಾಗ ಮಕ್ಕಳೆಲ್ಲರೂ ಊಟ ಸರಿಯಾಗಿ ಮಾಡ್ತಾ ಇರಲಿಲ್ಲ ಶಾಲೆಯಲ್ಲಿ, ಎಲ್ಲ ಮಕ್ಕಳ ಪೋಷಕರ ಹತ್ರ ಹೋಗ್ಬಿಟ್ಟು ಮನೆಗಳಲ್ಲಿ ನೀವು ಮಕ್ಕಳನ್ನು ಶಾಲೆಯಲ್ಲೇ ಊಟ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಪದೇ ಪದೇ ಅವ್ರಿಗೆ ಗುರುತಿಸಿ ಎಲ್ಲ ಮಕ್ಕಳು ಶಾಲೆಯಲ್ಲೇ ಊಟ ಮಾಡೋಂಗೆ ಮಾಡಿಸ್ದೆ. ಇಂಥ ಜನಪದ ಕಾರ್ಯಗಳೆಲ್ಲ ಮಾಡಿದ್ದಕ್ಕೆ ನನಗೆ ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿದ್ದಾರೆ. ನನಗೆ ಅವಾರ್ಡ್ ಕೊಟ್ಟಿದ್ದ ಸಮಸ್ತೆಯವ್ರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಏನಂದ್ರೆ ಯಾರೇ ಸಾರ್ವಜನಿಕರು ಬಂದರು, ಯಾರೇ ಸಾರ್ವಜನಿಕರು ಬಂದರೆ ನಿಮ್ಮ ಕಚೇರಿಗೆ ಮುಖ್ಯವಾಗಿ ಬಂದಾಗ ಅವ್ರು ಬಂದು ಒಂದು ಚೇರ್ ಕೊಟ್ಟು ಅವ್ರಿಗೆ ಮಾತಾಡಿಸಿ ಸಮಸ್ಯೆ ಏನಿದೆ ಕರೆಕ್ಟಾಗಿ ಅವ್ರಿಗೆ ಅವ್ರನ್ನ ಅಧಿಕಾರಿಗಳು ಮುಖ್ಯವಾಗಿ ಏನಂದ್ರೆ ಎಲ್ಲ ನಿಮ್ಮ ತಾಲೂಕು ಅಧಿಕಾರಿಗಳಿಗೆ ಏನಂತ ಹೇಳೋದಂದ್ರೆ ನಿಮ್ಮ ಹೋಬಳಿ ಲೆವೆಲ್ಲು ಅಥವಾ ಗ್ರಾಮ ಲೆವೆಲ್ ಅಧಿಕಾರಿಗಳು ಬಂದಾಗ ಅವ್ರನ್ನ ಕೂಡಿಸಿ ಅವ್ರಿಗೆ ಅವ್ರಿಗೆ ಯಾವ ರೀತಿಯ ಜನರನ್ನ ಸ್ಪಂದಿಸಬೇಕು ಅನ್ನೋದನ್ನ ಒಂದು ತಿಳುವಳಿಕೆ ಕೊಡೋಣ. ಅವ್ರು 20-30 ಸರ್ವಿಸ್ ಮಾಡಿರ್ತಾರೆ, ಇನ್ನೂ ಎಲ್ಲೋ ಇದ್ದ ಮಾತಾಡ್ದಂಗೆ ಎಲ್ಲೋ ಇದ್ದ ಮಾತಾಡ್ತಾರೆ ಮಾತಾಡ್ತಾರೆ. ನಮಗೇನು ಎಲ್ಲ ಇವ್ರು ಹೇಳ್ದಂಗೆ ಜನ ಎಲ್ಲ ಒಂದೇ ಥರ ಜನ ಬರೋದಿಲ್ಲ, ವೈಫ್ ಬರ್ತಾರೆ ಬಂದಾಗ ಅವ್ರು ಮಾತಾಡೋದೇ ಭಾಷೆನೇ ಹಾಗೆ ಅವ್ರು ಮಾತಾಡೋ ಇದೆ ಅದೇ ಥರ ಇರ್ತದೆ. ಅದನ್ನು ಇವ್ರು ತಪ್ಪಾಗಿ ತಿಳಿಬಾರ್ದು. ನಮ್ಮ ಅಧಿಕಾರಿ ನಾನು ನೀಗಿದ್ದೀನಿ ನನಗೆ ಈ ಥರ ಇವ್ರು ಮಾತಾಡಿದ್ರು ಅನ್ನೋದಲ್ಲ, ಅವ್ರಿಗೆ ಅವ್ರಿಗೇನಾಗುತ್ತೆ ಅಂತಂದರೆ ಯಾವ ಅಧಿಕಾರಿಗಳಿಂದ ಎಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಅವ್ರು ಗೊತ್ತಿರಲಿಲ್ಲ. ಅದನ್ನೇ ನಾವು ಅದಕ್ಕೆ ತಿಳ್ಕೊಳೋದು. ಅವ್ರು ಮುಚ್ಚಿಬಿಟ್ಟು ಮೊದಲನೇದಾಗಿ ಅವ್ರ ಸಮಸ್ಯೆ ಏನಾದ್ರೂ ಅರ್ಥ ಮಾಡ್ಕೊಳ್ಳಿ, ಆ ಸಮಸ್ಯೆಗೆ ಪರಿಹಾರ ಏನು ಮಾಡಬೇಕು ಅದನ್ನು ನಿಮ್ಮ ಕೈಲಾದದನ್ನು ಮಾಡಿಕೊಳ್ಳಿ. ನಿಮ್ಮ ವ್ಯಾಪ್ತಿಗೆ ಬರಲಿಲ್ಲ ಮುಂದೆ ಮೇಲ್ಪಟ್ಟ ಅಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಡಿ. ಕಳಿಸ್ಕೊಂಡು ಮೇಲ್ಪಟ್ಟ ಅಧಿಕಾರಿಗಳಿಗೆ ಯಾರು ಕಳಿಸ್ಕೊಡ್ತೀರಿ ಅವ್ರಿಗೆ ನಿಮ್ಗೆ ಏನು ನಿಮ್ದು ರೆಫರೆನ್ಸ್ ಏನು ನಂಬರ್ ಇದೆ ಅಲ್ಲಿ ಯಾರು ಭೇಟಿ ಮಾಡಬೇಕು ಪೂರ್ಣ ಮಾಹಿತಿಯನ್ನು ಕೊಡಿ. ಅವ್ರು ಮಾಡ್ತಾರೆ ಫಾಲೋ ಮಾಡಿ ಅವ್ರ ಕೆಲಸ ಆದ ನಂತರ ಅವ್ರಿಗೆ ಒಂದು ಎಂಟಾರ್ಮೆಂಟ್ ಆಗಲ್ಲ ಅನ್ನೋದಾದ್ರೂ ಆಗಲ್ಲ ಅಂತಾನಾದ್ರೂ ಒಂದು ಹೆಡ್ಡಾಗ ಮುಂದೆ ಹೇಗೆ ಹೋಗ್ಬೇಕು ಅವ್ರಿಗೆ ಒಂದು ಹೇಳ್ಕೊಡಿ. ಈ ರೀತಿ ಹೋದರೆ ನೀವು ಇಳಿತು ಹೋದರೆ ಇಂಥ ಕೆಲಸ ಹೀಗಾಗುತ್ತೆ, ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಇದು ಸಿವಿಲಿ ನೇಚರು, ಇದು ಕೊಡ್ಕೋಬೇಕು ಅಥವಾ ಇದು 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 ಈ ನೀವೊಂದು ತಿಳ್ಕೊಬೇಕು ಒಂದು. ಮತ್ತು ಎರಡನೇದಾಗಿ ನಾವು ಈಗ ಭಾಳಷ್ಟು ದಿನಗಳಿಂದ ನಾವು ಈ ಸಾರ್ವಜನಿಕ ಮುಂದುವರೆದ ಸಭೆಯನ್ನು ನಾವು ಕರೆದಿರಲಿಲ್ಲ. ಈ ಕೋವಿಡ್ ಸಿಚುಯೇಷನಿಂದ ಈಗ ಮತ್ತೆ ನಾವು ಪ್ರಾರಂಭ ಮಾಡಿದ್ದೀವಿ. ಇನ್ನು ಪ್ರತಿ ತಿಂಗಳು ಸಹ ಇತರ ಮೀಟಿಂಗ್ಗಳು ಆಗ್ತಾ ಇರ್ತವೆ. ಮೀಟಿಂಗ್ ಆಗ್ತಿದ್ದಾಗ ಎಲ್ಲ ನಮ್ಮ ವೆಂಚಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗೆ ನಾನು ಏನು ಹೇಳೋದಂದರೆ ಪ್ರತಿಯೊಂದು ಅಧಿಕಾರಿ ಇಲಾಖೆಗೆ ಸಂಬಂಧಪಟ್ಟವರು ಸಹ ಆ ಒಂದು ದಿನ ಏನೇ ಕರ್ತವ್ಯವಿದ್ದು ಒಂದು ಆಫ್ ಡೇ ಇರ್ತದೆ, ಬೈ 11 o'clock ಮಧ್ಯಾಹ್ನ ಅದು ಬಂದು ತಾವು ಬಂದು ಅವ್ರು ಯಾವ ಸಮಸ್ಯೆನ ಏನು ಹೇಳ್ತಿದ್ದಾರೆ ನಿಮ್ಮ ತಲೆಯಲ್ಲಿ ಇರಬೇಕು. ನೋಡಪ್ಪ ಇದು ನಮಗೆ ನಾಲ್ಕು ದಿನ ಸಮಸ್ಯೆಯನ್ನು ಸರಿಯಾಗಿ ಬಗೆಹರಿಸಿಲ್ಲ ಅಂದರೆ ಮುಂದಿನ ಮೀಟಿಂಗ್ನಲ್ಲಿ ಅವ್ರಿಗೆ ಬರ್ತಾರೆ ಅರ್ಜಿ ಕೊಡ್ತಾರೆ. ಅದ್ರ ಬಗ್ಗೆ ನಮಗೆ ನಾವು ನಿಮಗೆ ಇಲ್ಲಿ ಎಷ್ಟು ಹೇಳಬೇಕು ಅದ್ರ ಹೇಳ್ತೀವಿ. ಯಾವುದಾದ್ರೂ ಪ್ರಕಾರ ಅವ್ರಿಗೆ ಸಣ್ಣ ಸಮಸ್ಯೆ ಬರಬಾರ್ದ ಸಮಸ್ಯೆನ ಬಗೆಹರಿಸ ಮಾಡಲಿಕ್ಕೆ ಅದನ್ನು ಅವ್ರಿಗೆ ಇಲ್ಲಿ ನೇರವಾಗಿ ಕೊಡ್ತೀವಿ. ನಮ್ಮ ವ್ಯಾಪ್ತಿಯಲ್ಲಿ ತನಿಖೆ ಮಾಡೋದ್ರಿಂದ ನಾವು ವಿಚಾರಣೆ ಮಾಡೋದ್ರಿಂದ ನಾವೇ ಮಾಡ್ತೀವಿ. ಮೇಲಾಧಿಕಾರಿಗಳು ಕಳಿಸಿ ಅದರಿಂದ ಮಾಡೋದ್ರಿಂದ ಅದನ್ನು ಸಹ ನಾವು ಮಾಡ್ತೀವಿ. ಮುಖ್ಯವಾಗಿ ಇಲ್ಲದ ಏನಾದರೂ ಇಲ್ಲ ಸಣ್ಣ ಪುಟ್ಟ ಕಾರಣ ಹೇಳಿ ಮೀಟಿಂಗಲ್ಲಿ ಬರೆದು ಇರುವಂಥದ್ದು ಇದಾಗಬಾರ್ದು. ಇದನ್ನ ಕ್ಲೋಸ್ ಮಾನಿಟರ್ ಮಾಡ್ಕೊಳ್ಳಿ. ನಮ್ಮ ವ್ಯಕ್ತಿಗಳಂಥ ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ ಇದ್ದೀವಿ ಅದನ್ನು ಹೇಳಿ ಅವ್ರು ಪ್ರತಿಯೊಬ್ಬರು ಸಹ ಮೀಟಿಂಗ್ನಲ್ಲಿ ಹಾಜರಾಗಬೇಕು. ಆ ಒಂದು ದಿವಸ ಹೇಳಿ ನೀವು ಯಾವುದೇ ಅಧಿಕಾರಿ ಎಲ್ಲಿಯಾದ್ರೂ ಮೀಟಿಂಗ್ ಇದ್ರು ಸಹ ಹೇಳಿ ಕೇಳಿ ಲೋಕಾಯುಕ್ತ ಮೀಟಿಂಗ್ ಕರೆದಿದ್ದಾರೆ
ಬರಬೇಕಾಗ್ತದೆ, ಇಲ್ಲಾಂದ್ರೆ ಇಲ್ಲದಿದ್ರೆ ನಿಮಗೆ ದೊಡ್ಡ ಶಿಕ್ಷೆ ಆಗ್ತದೆ. ಸಮರ್ಪಕವಾಗಿ ಮುಂದೆ ಹೋಗಿಲ್ಲ ಮುಂದೆ ಇದು ಮತ್ತೆ ಬೇಡ ಹೋಗ್ತದೆ, ಅಲ್ಲಿ ನೋಡಿ ಮತ್ತೆ ಕೋರ್ಟ್ ಕೋರ್ಟ್ ಕಂಟ್ಯಾಕ್ಟ್ ಆಗ್ತದೆ. ನೀವೆಲ್ಲ ಅಲ್ಲಿ ಬಂದು ಮುಂದಾಡಬೇಕು. ಒಂದು ಎರಡನೇದಾಗಿ ನಮ್ಮಲ್ಲಿ ಅರ್ಜಿ ಬಂದಂತ ಅರ್ಜಿಗಳಿಗೆ ಎಲ್ಲ ತಾಲೂಕುಗಳಿರುವಂತಹ ಉದ್ಯೋಗ ಅಧಿಕಾರಿಗಳನ್ನು ನಾವೊಂದು ವರದಿ ಕೊಡೋ ಬಗ್ಗೆ ನಿಮಗೆ ನಾವು ಕಳಿಸ್ತೀವಿ. ವರದಿ ಕೊಡಿ ಅಂತ ಯಾಕೆಂದ್ರೆ ನಿಮ್ಮ ಇಷ್ಟ ಬಂದಂಗೆ ತಿಂಗಳಾಗಟ್ಲೆ ಒಂದೂವರೆ ವರ್ಷ ಆಯ್ತು ನಾನು ಒಬ್ಬನೇ ಇದ್ದೀನಿ. ನಾವು ಅದೆಲ್ಲ ಕಾರಣ ಇಲ್ಲ, ನಮ್ಮಲ್ಲಿ ಅದೆಲ್ಲ ಪದ್ಧತಿ ಇಲ್ಲ. ಒಂದೂವರೆ ವರ್ಷದಿಂದ ನಾನು ಒಬ್ಬನೇ ಇದ್ದೀನಿ, ಅವ್ರು ಇಲ್ಲ ಇವ್ರು ಇಲ್ಲ, ಅದು ಉತ್ತರ ಅಲ್ಲ. ಅಟೆಂಡ್ ಮಾಡಬೇಕು ನಮಗೆ ಮ್ಯಾಕ್ಸಿಮಮ್ 15 ದಿವಸ ಕೊಡ್ತಾರೆ, 20 ದಿವಸ ಕೊಡ್ತಾರೆ. ಆಟೋಳಗಡೆ ನೀವು ಉತ್ತರ ಕೊಡ್ಬೇಕು. ಉತ್ತರ ಕೊಡ್ಬೇಕು ಅಂದ್ರೆ ಯಥಾವತ್ತಾಗ ನಾವು ಮತ್ತೆ ಕಳಿಸ್ತೀವಿ ನಿಮಗೆ. ಸಮನ್ ಶಿಕ್ಷೆ ಆಗುತ್ತೆ, ಸಮನ್ ಒಂದೇ ಒಂದೇ ವಾರ ಶಿಕ್ಷೆ ಆಗುತ್ತೆ. ನಿಮ್ಮ ಬೆಂಗಳೂರಿನಲ್ಲಿ ನಿಮ್ಮನ್ನ ಮಧ್ಯರಾತ್ರಿ ಮುಂದೆಸ್ಕೊಂಡು ಹೋಗಿ ಅಲ್ಲಿ ನೋಟಿಸ್ ಮಾಡಬೇಕು ಅಧಿಕಾರಿಗಳಿಗೆ. ಹಾಗಾಗಿ ಈ ತರ ಸಾಕಷ್ಟು ಅಧಿಕಾರಿಗಳಿಗೆ ನೋಟಿಸ್ ಅಲ್ಲಿಂದ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಸ್ಪಂದಿಸಿಲ್ಲ, ನೀವು ಬಂದ ಉತ್ತರ ಕೊಟ್ಟಿಲ್ಲ, ಸಾರ್ವಜನಿಕರು ಅದೇನೆ ನಿಮ್ಮ ಅಧಿಕಾರಿಗಳು ನಿಮ್ಮ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಮೃದುಧೋರಣೆ ತೋರ್ಬೋದು, ಆದ್ರೆ ಇಲ್ಲಿ ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಮಗೆ ತೋರೋದಾದ್ಮೇಲೆ ನಿಮಗೆ ತೋರೋದು, ನಾವದನ್ನು ಸರಿಯಾಗಿ ಅದನ್ನು ಪಾಲನೆ ಮಾಡಿವ ಅಂದ್ರೆ ನಮ್ಮಲ್ಲಿ ಅಕ್ಷಿನ ಭಾಗಿಸ್ತಾರೆ. ಹಾಗಾಗಿ ನಾವು ಸಾಧ್ಯ ಇಲ್ಲ, ಯಾಕಂದ್ರೆ ನಮಗೆ ನಿಮ್ಮಲ್ಲಿ ಎಂತ ಆಗ್ಬೇಕು. ಹಾಗಾಗಿ ನೀವು ಏನು ನೀವು ಕಾನೂನು ಬಿಟ್ಟು ಮಾಡುವಂತ ಯಾರು ಹೇಳೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಏನಿದೆ ಪಾಲನೆ ಮಾಡಬೇಕಾದ್ರೂ ನಿಮ್ಮೆಲ್ಲರ ನಮ್ಮೆಲ್ಲರ ಕರ್ತವ್ಯ ಇದೆ. ಹಾಗಾಗಿ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾತಿ ಇರಬೇಕಾಗ್ತದೆ, ಎಲ್ಲ ಅಧಿಕಾರಿಗಳು ಇರಬೇಕಾಗ್ತದೆ. ನಾವು ಸಾಕಷ್ಟು ನಿಮಗೆ ವ್ಯಯ ಮಾಡಲ್ಲ. ಬಂದಂತ ಅರ್ಜಿದಾರರನ್ನ ಸೌಜನ್ಯ ಕೇಳಿ ಅವ್ರ ಸಮಸ್ಯೆಗಳು ಏನಿದೆ ನೋಡಿ ಅಲ್ಲಿಂದ ಅಲ್ಲೇ ಬಗೆಹರಿಸಿ ಮತ್ತು ಸಂಬಂಧಪಟ್ಟವ್ರಿಗೆ ಏನಾದ್ರಿದೆ ಅವ್ರಿಗೆ ಕಳಿಸಿ ನಮ್ಮ ವ್ಯಾಪ್ತಿಯಲ್ಲಿ ವಿಚಾರಣೆ ಮಾಡೋದನ್ನು ಮಾಡಿ ಅದನ್ನು ಅವ್ರಿಗೆ ಒಂದು ಸಮಸ್ಯೆಯನ್ನು ಪರಿಹಾರ ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ದಯಮಾಡಿ ಎಲ್ರಿಗೂ ಮನವಿ ಮಾಡ್ತೀನಿ, ತಾವೆಲ್ಲರನ್ನೂ ನಿಗದಿತ ಟೈಮಿಗೆ ನಾನು ಬೇಕಾಗಿ 10 ಗಂಟೆಗೆ ಬಂದು ಕೂತ್ಕೊಂಡ್ಬಿಡ್ತೀನಿ, 11 ಗಂಟೆ ಆದ್ರೂ 11 ಗಂಟೆ ನೀವು ಹೇಳಿದ್ರು ಅದಕ್ಕೆ ಬರ್ತೀನಿ ನಾನು. ಆದರೆ ಎಲ್ಲ ಅಧಿಕಾರಿಗಳು ಬರಲಿ, ನಾವು ಒಂದು ಕಾಲಾವಕಾಶ ಕೊಟ್ಟಿದ್ದೀವಿ. ನಾವು ಟೈಮಿಗೆ ಹಾಕಿದ್ದೀವಿ ಸರ್, 11 ಗಂಟೆ ಹಾಕಿದೆ, ಯಾವ ಟೈಮಿಗೆ ಹಾಕಿದ್ದೀವಿ. ಬರಬೇಕು ಎಲ್ಲರೂ ಕಡ್ಡಾಯ ಬರಬೇಕು. ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಸಮಸ್ಯೆಗಳಿದ್ರೆ ನೇರವಾಗಿ ನಮ್ಮ ಆಫೀಸು ಯಾರೊಬ್ಬರು ಇಲ್ಲಿ ಬಂದು ಒಂದು ಮನೆ ಹೇಳಿದ್ರು ಹೋಗಿ ಡೌಡಿ ಲೆವೆಲಲ್ಲಿ ಮಾಡಿ ಏನು. ಈಗ ನನಗೆ ಇನ್ಸ್ಪೆಕ್ಷನ್ ಇದು ತಾಲೂಕು ಲೆವೆಲಲ್ಲಿ ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಮಾಡಬೇಕು ಅಂತ ನಾನೇ ಬಂದಿದ್ದೆ. ಠಾಣೆ ಯಾಕೆಂದ್ರೆ ಅಟ್ಲೀಸ್ಟ್ ನೀವು ನೋಡ್ದಂಗಾಗುತ್ತೆ, ನೀವು ಮಾತಾಡ್ದಂಗಾಗುತ್ತೆ, ಸಮಸ್ಯೆ ಏನಿದೆ ತಿಳಿದಂಗಾಗುತ್ತೆ. ಹಾಗಾಗಿ ನಾನು SPನೇ ಬಂದಿದ್ದೆ, ಮಾತೇಶ್ ಇರೋದು ಇನ್ಸ್ಪೆಕ್ಟರ್ ಲೆವೆಲಲ್ಲಿ ಮಾಡಬೇಕು. ನಾನು SP ಬಂದಿದ್ದೀನಿ, ಯಾಕೆ ಬಂದಿದ್ದೀನಿ ಅಂತಂದರೆ ನಮ್ಮನ್ನು ಆ ಲೆವೆಲಲ್ಲಿ ಆ ಕೆಳಗಡೆ ಲೆವೆಲ್ ಏನು ನಡೀತಾ ಇದೆ ಅನ್ನೋದನ್ನು ನೋಡಬೇಕು. ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ನೋಡಿದ್ದೀವಿ, ಅದು ಬೇರೆ ಇದು ಬೇರೆ. ಹಾಗಾಗಿ ದಯಮಾಡಿ ಎಲ್ಲ ಅಧಿಕಾರಿಗಳು ಇನ್ ಟೈಮ್ ಬಂದು ನಮಗೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ವೆಂಕಿಲಿರುವಂಥ ಎಲ್ಲ ಅಧಿಕಾರಿಗಳು ನಮಗೆ ಕೋರಿ ಇದೆ.